ಹಲೋ ಫ್ರೆಂಡ್ಸ್, ಜಯ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಪಾತಿಯಿಂದ ಸೇವ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಎರಡು ಚಪಾತಿ ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಪುಟಾಣಿ, ಶೇಂಗಾ, ಖಾರ, ಅರಶಿನ ಪುಡಿ, ಸ್ವಲ್ಪ ಉಪ್ಪು. ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಚಪಾತಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಬೇಕು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ನೋಡಿ, ಈ ಥರ ಎರಡು ಚಪಾತಿಯನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಚಪಾತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಕರ್ಕೊಂಡ್ಬಿಡೋಣ. ಇದು ಬ್ರೌನ್ ಕಲರ್ ಬರೋವರೆಗೂ ಈ ಥರ ಎಣ್ಣೆಯಲ್ಲಿ ಕರಿಬೇಕು. ನೋಡಿ ನೋಡಿ, ಈ ಥರ ಚಪಾತಿಯಿಂದ ಸೇವು ರೆಡಿ ಆಗಿದೆ. ಇದನ್ನು ಕರಿದು ತೆಗೆದಿರೋದು. ಇನ್ನು ಒಗ್ಗರಣೆಗೆ ಮಾಡೋಣ. ನೋಡಿ, ಎಣ್ಣೆ ಕಾಯೋದಕ್ಕಿಟ್ಟಿದ್ದೇನೆ. ಇದು ಶೇಂಗಾ ಬೀಜ ಪುಟಾಣಿಯನ್ನು ಹುರ್ಕೊಂಡು ತೆಗೆಯೋಣ. ನೋಡಿ, ಒಗ್ಗರಣೆಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಪುಡಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಇದು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿ, ಇದು ಎಣ್ಣೆಯಲ್ಲಿ ಕರ್ಕೊಂಡಿರುವಂಥ ಶೇಂಗಾ ಬೀಜ ಮತ್ತು ಪುಟಾಣಿ. ಇದಕ್ಕೇ ನಾವು ಈ ಚಪಾತಿಯಿಂದ ಮಾಡಿದ ಸೇವನ್ ಇವನ್ನು ಹಾಕ್ಕೊಂಡ್ಬಿಡೋಣ. ಇದಕ್ಕೇ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರದ ಹಾಕೋಣ, ಖಾರದ ಪುಡಿಯನ್ನು. ಮತ್ತೆ ಮಾಡಿದ ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಪಾತಿಯಿಂದ ಸೇವ್ ಮಾಡಿದ್ರಲ್ಲ ಮಸಾಲೆ ಸೇವು ರೆಡಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಇದು ಎಷ್ಟು ಕ್ರಿಸ್ಪಿ ಇದೆ ಅಂತ ನೋಡಿ. ಇದನ್ನು ಟೀ ಜೊತೆ ತಿನ್ಬೋದು. ಚಪಾತಿ ಸೇವ್ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.